ಡಾರ್ಲಿಂಗ್ ಕೃಷ್ಣ ಅವ್ರದ್ದು ಆಕ್ಟಿಂಗ್ ಸಖತ್ತಾಗಿದೆ. ಮಿಲನ್ ಅವ್ರದ್ದು ಚೆನ್ನಾಗಿದೆ. ಹುಡುಕಿಯಿಂದ ಬದಲಾಗ್ತಾಳಲ್ಲ, ಹೆಣ್ಮಕ್ಳು ಎಣ್ಣೆ ಹೊಡಿಲಿ ಚೆನ್ನಾಗಿರುತ್ತೆ. ಸರ್ಕಾರದವ್ರು ರೇಟ್ ಮರ ಜಾಸ್ತಿ ಮಾಡಬಾರ್ದು. ಮುಂಡೇ ಕೂಡ್ತಾ ಇಲ್ಲ, ನಾವು ಯಾಕೆ ರೇಟ್ ಜಾಸ್ತಿ ಮಾಡಬೇಕು ಹೇಳಿ. ತುಂಬ ಚೆನ್ನಾಗಿದೆ, ತುಂಬ ಸೂಪರಾಗಿದೆ. ಡಾರ್ಲಿಂಗ್ ಕೃಷ್ಣ ಅದು ತುಂಬ ಸೂಪರಾಗಿ ಮಾಡಿದೆ. ನಿಜವಾಗ್ಲೂ ಅಂಥ ಹೀರೋಗಳು ಬೇಕು, ಅಂಥ ಜನಗಳು ಲೈಕ್ ಮಾಡಬೇಕು. ಅಥವಾ ಡೈರೆಕ್ಷನ್ ಆಗಲಿ, ಡೈರೆಕ್ಷನ್ ಇದು ಅಂದರೆ ಏನು, ಸ್ಕ್ರೀನ್ ಪ್ಲೇ ಎಲ್ಲ ತುಂಬ ಚೆನ್ನಾಗಿ ತಿಳ್ಕೊಬೇಕು. ಆ ಚಿತ್ರ ಒಂದು ಲೇಡೀಸ್ ಯಾವ ಥರ ಇರಬೇಕು, ಒಂದು ಇದು ಆ ಥರ ಹಿಂಗೆ. ಯಾಕೆಂದರೆ ಯಾವಾಗಲೂ ಒಂದು ನೆಗೆಟಿವ್ ಆಗಿ ತೋರಿಸ್ತಾರೆ ಗಂಡಸರಿಗೆ. ಇದ್ರಲ್ಲಿ ಚೆನ್ನಾಗಿ ಒಂದು ತಾಯಿ ಅನ್ನೋದು ಏನೊಂದು ಅಪ್ಪ ಅನ್ನೋದು ಅಂದರೆ ಇದು ಮಗ ತಾಯಿ ಪ್ರೀತಿ ತುಂಬ ಚೆನ್ನಾಗಿತ್ತು, ತೋರಿಸಿ ಚೆನ್ನಾಗಿತ್ತು. ಸೂಪರ್ ಫಿಲಮ್ ನೋಡ್ಬೇಕು. ಆ ಚಿತ್ರ ಸೂಪರ್ ಆಗಿದೆ ಸರ್. ಜಂಬಲಕಡ್ ಜಾರ್ಮಿಟ ಇಬ್ರು ಹೇಗಿದೆ? ಚೆನ್ನಾಗೈತಲ್ಲ, ಚೆನ್ನಾಗಿದೆ ಸೂಪರ್ ಹೆಗ್ಗಿ ಚೆನ್ನಾಗಿದೆ 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 ಮೂವಿ ತುಂಬ ಚೆನ್ನಾಗಿದೆ ಸರ್. ಫ್ಯಾಮಿಲಿ ಎಂಟರ್ಟೈನ್ಮೆಂಟು, ದಯವಿಟ್ಟು ಎಲ್ಲ ಫ್ಯಾಮಿಲಿ ಮುಂದೆ ಬಂದು ನೋಡ್ಬೋದು ಸರ್. ಅಂಥ ಸಿನಿಮಾ ತುಂಬ ಚೆನ್ನಾಗಿದೆ. ಡಾರ್ಲಿಂಗ್ ಕೃಷ್ಣ ಪರ್ಫಾರ್ಮೆನ್ಸ್ ಅಂತ ಹೇಳಂಗಿಲ್ಲ ಸರ್, ತುಂಬ ಚೆನ್ನಾಗಿದೆ ಸರ್. ಅವ್ರ ಪರ್ಫಾರ್ಮೆನ್ಸ್ ನಾವು ಹೇಳಂಗಿಲ್ಲ. 3 ದಿನ ಆದಮೇಲೆ ಕಬ್ಜಾ ಸಿನಿಮಾ ಆದಮೇಲೆ ಬಂದಿರತಕ್ಕಂಥ ಕೌಶಲ್ಯ ಸುಪ್ರಾಜ ರಾಮ ಮೂವಿ ಅಂತ ಸೂಪರ್ ಆಗಿದೆ ಸರ್, ತುಂಬ ಚೆನ್ನಾಗಿದೆ, ನೋಡ್ಬೋದು ಸರ್. ಹಾಂ, ಬೇರೆ ಥರ ಇದೆ ಅಂದರೆ ಈ ಎಲ್ಲ ಸಿನಿಮಾದಲ್ಲೂ ನಮ್ಮ ರಿಯಲ್ ಲೈಫಲ್ಲಿ ನೋಡಬೇಕಾದಂಥ ಎಲ್ಲ ಗಂಡಸರು ಕುಡಿತಾರೆ. ಅದನ್ನು ಗಂಡಸರು ಕುಡಿಯೋದನ್ನು ಬಿಡಿಸೋದಕ್ಕೋಸ್ಕರ ಹೆಂಗಸರು ಪ್ರಯತ್ನ ಮಾಡ್ತಾರೆ. ಈ ಸಿನಿಮಾದಲ್ಲಿ ಹೆಂಗಸರು ಕುಡಿಯೋದನ್ನು ಗಂಡಸರು ಬಿಡಿಸ್ತಕ್ಕಂಥ ಒಂದು ಪ್ರಯತ್ನ ತುಂಬ ಚೆನ್ನಾಗಿದೆ ಸರ್. ಈ ಸಿನಿಮಾದಲ್ಲಿ ಹೇಳಿರೋ ಮೆಸೇಜ್ ಅದು ಎಷ್ಟು ಚೆನ್ನಾಗಿ. ಹಾಂ ಸರ್, 100% ಕೆಲವರು ಗಂಡ ಹೆಂಡತಿ ನಮ್ಮ ಫ್ಯಾಮಿಲಿಯವರು ಒಂದು ಗಂಡ ಕುಡಿತಾರೋದನ್ನು ಅರ್ಥ ಮಾಡ್ಕೊಬೇಕು, ಹೆಂಗಸರು ಕುಡಿಯೋದನ್ನು ಅರ್ಥ ಮಾಡ್ಕೊಬೇಕು. ಒಂದು 100ರಲ್ಲಿ ಒಂದು 5% ಜನರು ಒಂದು ಬದಲಾವಣೆ ಬರ್ಬೋದು ಅನ್ನೋ ನನ್ನ ಅನಿಸಿಕೆ. ಫ್ಯಾಮಿಲಿ ಫ್ಯಾಮಿಲಿ ಫಿಲಮ್ ನೋಡ್ಬೋದು, ಚೆನ್ನಾಗಿದೆ, ಸೂಪರ್ ಆಗಿದೆ ಫಿಲಮ್, ಸೂಪರ್ ಆಗಿದೆ ಸರ್, ಚೆನ್ನಾಗಿತ್ತು. ವರ್ತ್ ವಾಚಿಂಗ್ ಚೆನ್ನಾಗಿದೆ, ಸರ್ ಚೆನ್ನಾಗಿದೆ, ತುಂಬ ಚೆನ್ನಾಗಿದೆ.